ಇತ್ತೀಚೆಗೆ ಕ್ಯಾನ್ಸರ್ನಿಂದ ಮೃತಪಟ್ಟ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಮಾಜಿ ಡಾನ್ ಮುತ್ತಪ್ಪರೈ ಅವರಿಗೆ ಸುಮಾರು 2000 ಕೋಟಿಗೂ ಮೀರಿದ ಆಸ್ತಿ ಇದೆ ಸಾಯುವುದಕ್ಕೆ ಮುನ್ನವೇ ಅವರು ಬರೆದಿಟ್ಟ ವಿಲ್ ಪತ್ರವನ್ನು ಮುತ್ತಪ್ಪರೈ ವಕೀಲರಾದ ನಾರಾಯಣ ಮೂರ್ತಿ ಬಹಿರಂಗಪಡಿಸಿದ್ದಾರೆ 41 ಪುಟಗಳ ವಿಲ್ ನಲ್ಲಿ ತನ್ನ ಆಸ್ತಿಯ ವಿವರವನ್ನು ರೈ ಅವರು ಬರೆದಿದ್ದಾರೆ ಇಬ್ಬರು ಮಕ್ಕಳು ಸಂಬಂಧಿಕರು ಹಾಗೂ ಮನೆ ಮತ್ತು ತೋಟದ ಕೆಲಸಗಾರರು ಚಾಲಕರು ಗನ್ಮ್ಯಾನ್ ಗಳಿಗೆ ಏನೇನು ನೀಡಬೇಕು ಎಂಬುದನ್ನು ವಿಲ್ ನಲ್ಲಿ ಬರೆದಿದ್ದಾರೆ ಮುತ್ತಪ್ಪರೈ ರೈಯವರ ಆಸೆಯಂತೆ ಅವರು ಬರೆದಿಟ್ಟ ವಿಲ್ ಪ್ರಕಾರವೇ ಅವರ ಆಸ್ತಿಗಳನ್ನು ಹಂಚಲಾಗುತ್ತಿದೆ ಕಳೆದ 15-20 ವರ್ಷಗಳಿಂದ ತನ್ನ ಜೊತೆ ಇದ್ದ ಮನೆಕೆಲಸದವರಿಗೆ ನಿವೇಶನ ಸೇರಿದಂತೆ ತಲಾ 3 ಲಕ್ಷ ಆರ್ಥಿಕ ಸಹಾಯವನ್ನು ನೀಡಬೇಕು ಎಂದು ವಿಲ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮುತ್ತಪ್ಪರೈ ತಂದೆಯ ಮಾತಿನಂತೆ ಮಗ ರಿಕ್ಕಿ ರೈ ಮನೆಕೆಲಸದವರಿಗೆ ನಿವೇಶನ ಹಾಗೂ ತಲಾ 3 ಲಕ್ಷ ರೂಪಾಯಿ ನೀಡಿದ್ದಾರೆ ಎಂಬ ಮಾಹಿತಿಯು ಲಭ್ಯವಾಗಿದೆ ಇನ್ನು ಇಬ್ಬರು ಗಂಡು ಮಕ್ಕಳಾದ ರಾಕಿ ರೈ ಮತ್ತು ರಿಕ್ಕಿ ರೈ ಹೆಸರಿಗೂ ಆಸ್ತಿ ಹಂಚಿಕೆ ಮಾಡಿದ್ದಾರೆ ಬಿಡದಿ ಹಾಗೂ ಸದಾಶಿವನಗರದ ಮನೆ ಸಕಲೇಶಪುರದಲ್ಲಿರುವ ಕಾಫಿ ಎಸ್ಟೇಟ್ ದೇವನಹಳ್ಳಿ ಹಾಗೂ ಯಲಾಂಕದಲ್ಲಿರುವ ಜಾಗವನ್ನು ತನ್ನ ಎರಡನೇ ಮಗ ರಿಕ್ಕಿ ರೈ ಹೆಸರಿಗೆ ಬರೆದಿದ್ದಾರೆ ಹಾಗೆ ಜಯ ಕರ್ನಾಟಕ ಸಂಘಟನೆ ಷೇರು ವ್ಯವಹಾರ ಮಂಗಳೂರು ಬಂಟ್ವಾಳ ಮೈಸೂರು ಮತ್ತು ಪುತ್ತೂರು ಸೇರಿದಂತೆ ಬೇರೆ ಬೇರೆ ಕಡೆ ಇರುವ ಜಾಗವನ್ನು ಹಿರಿಯ ಮಗ ರಾಕಿ ರೈ ಹೆಸರಿಗೆ ಮುತ್ತಪ್ಪರೈ ಬರೆದಿದ್ದಾರೆ ಜಯ ಕರ್ನಾಟಕ ಸಂಘಟನೆಯನ್ನ ಅಧ್ಯಕ್ಷ ಜಗದೀಶ್ ಅವರು ನೋಡಿಕೊಳ್ಳಲಿದ್ದು ರಾಕಿ ರೈಗೆ ಸಂಘಟನೆ ಯಾವುದೇ ಕಾರಣಕ್ಕೂ ಒಡೆದು ಹೋಗದಂತೆ ನೋಡಿಕೊಳ್ಳಬೇಕು ಎಂದು ರೈ ವಿಲ್ ನಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಎರಡನೇ ಪತ್ನಿ ಅನುರಾಧ ಅವರಿಗೂ ತನ್ನ ಆಸ್ತಿಯಲ್ಲಿ ಪಾಲನ್ನು ನೀಡಿದ್ದಾರೆ ಮುತ್ತಪ್ಪರೈ ಅನುರಾಧ ಜೊತೆಗಿದ್ದ ಸಮಯದಲ್ಲೇ ಎಚ್ಡಿ ಕೋಟೆಯಲ್ಲಿರುವ ಜಾಗ ಚಿನ್ನಾಭರಣ ಕಾರು ಹಾಗೂ ಸಹಕಾರ ನಗರದಲ್ಲಿ 2 ಅಂತಸ್ತಿನ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಹೀಗಾಗಿ ರೈ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಮುತ್ತಪ್ಪರೈ ವಕೀಲರು ತಿಳಿಸಿದ್ದಾರೆ ಮುತ್ತಪ್ಪರೈಗೆ ವಿದೇಶದಲ್ಲಿ ಸಾವಿರಾರು ಕೋಟಿಯ ಆಸ್ತಿ ಇದೆ ಎಂದು ಹೇಳಲಾಗಿತ್ತು ಆದರೆ ರೈ ಬರೆದಿರೋ ವಿಲ್ನಲ್ಲಿ ಆ ಬಗ್ಗೆ ಉಲ್ಲೇಖವಿಲ್ಲ ವಿದೇಶದಲ್ಲಿ ರೈ ಮಗ ರಾಕಿ ರೈ ವ್ಯವಹಾರ ಮಾಡುತ್ತಿದ್ದಾರೆ ವಿದೇಶದಲ್ಲಿ ಸಾವಿರಾರು ಕೋಟಿ ರು ಆಸ್ತಿ ಇದೆ ಎಂಬುದು ಈಗ ಸುಳ್ಳಾಗಿದೆ ಒಟ್ಟಿನಲ್ಲಿ ಮುತ್ತಪ್ಪರೈ ಅವರು ಸುಮಾರು 2000 ಕೋಟಿಗೂ ಮೀರಿದ ಆಸ್ತಿಯನ್ನು ಹೊಂದಿದ್ದಾರೆ ರಾಜ್ಯದ ವಿವಿಧ ಕಡೆ ಸುಮಾರು 600 ಎಕರೆಗೂ ಹೆಚ್ಚು ಜಾಗವಿದೆ ತಾನು ಸಂಪಾದಿಸಿದ ಆಸ್ತಿಯ ಶೇಕಡಾ 20 ರಷ್ಟನ್ನು ತನ್ನ ಆಪ್ತರಿಗೆ ಮತ್ತು ಕುಟುಂಬಸ್ಥರಿಗೆ ನೀಡಿದ್ದಾರೆ ಇನ್ನುಳಿದ ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಬರೆದಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕನ್ನಡ ನ್ಯೂಸ್ ಅಡ್ಡಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ